ಬೆಂಗಳೂರಿನ ಸುಬ್ರಹ್ಮಣ್ಯಪುರದಲ್ಲಿ ನಡೆದಂತ ಪ್ರಬುದ್ಧ ಎಂಬ ಯುವತಿಯ ಕೊಲೆ ಪ್ರಕರಣ ಸಾಕಷ್ಟು ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಬೆಂಗಳೂರಿನ ಸುಬ್ರಹ್ಮಣ್ಯಪುರದ ಪ್ರಬುದ್ಧ ಕೊಲೆ ಪ್ರಕರಣ, ಯುವತಿ ಪ್ರಬುದ್ಧ ಕೊಲೆ ರಹಸ್ಯವನ್ನ ಪೊಲೀಸರು ಕೊನೆಗೂ ಭೇದಿಸಿದ್ದಾರೆ. 2,000 ರೂಪಾಯಿಗಾಗಿ, ಕೇವಲ 2,000 ರೂಪಾಯಿಗಳಿಗಾಗಿ ಪ್ರಬುದ್ಧಳ ಕೊಲೆಯನ್ನ ಅಪ್ರಾಪ್ತ ಮಾಡಿದ್ದಾನೆ ಅಂತಕ್ಕಂತ ಮಾಹಿತಿಯನ್ನ ಪೊಲೀಸರು ಫೈಲ್ ಮಾಡಿದ್ದಾರೆ. ಪ್ರಬುದ್ಧಳ ಸಹೋದರನ ಸ್ನೇಹಿತನಿಂದಲೇ ಈ ಕೊಲೆಯಾಗಿರುವಂಥದ್ದು. ಸ್ನೇಹಿತನ ಕನ್ನಡಕ ಮುರಿದಿದ್ದಂತೆ ಅಪ್ರಾಪ್ತ. ಇದರ ರಿಪೇರಿಗೆ 2,000 ರೂಪಾಯಿ ಬೇಕಿತ್ತಂತೆ. ಈ ವೇಳೆ ಪ್ರಬುದ್ಧ ಮನೆಗೆ ಬಂದಂಥ ಅಪ್ರಾಪ್ತ ಪ್ರಬುದ್ಧ ಪರ್ಸ್ನಲ್ಲಿದ್ದಂಥ 2,000 ರೂಪಾಯಿಯನ್ನ ಕದ್ದಿದ್ದಾನೆ. ಇದನ್ನ ನೋಡಿ ಪ್ರಶ್ನೆ ಮಾಡಿದ್ರಂತೆ ಪ್ರಬುದ್ಧ. ಕ್ಷಮಿಸಿ ಬಿಡುವಂತ ಕಾಲು ಹಿಡಿದುಕೊಂಡಿದ್ದ, ಆಯ ತಪ್ಪಿ ಬಿದ್ದು ಮೂರ್ಛೆ ಹೋಗಿದ್ದ ಪ್ರಬುದ್ಧ ಈ ಸಂದರ್ಭದಲ್ಲಿ. ಇನ್ನು ಆತ್ಮಹತ್ಯೆ ಅಂತ ಬಿಂಬಿಸಲು ಕೈ ಹಾಗೂ ಕುತ್ತಿಗೆಯನ್ನ ಕೂಡ ಈತ ಕುಯ್ದಿದ್ದ ಅಂತಕ್ಕಂತ ಮಾಹಿತಿ ಲಭ್ಯವಾಗಿದೆ. ಇದರಿಂದ ರಕ್ತಸ್ರಾವ ಆಗಿ ಪ್ರಬುದ್ಧ ಸಾವನ್ನಪ್ಪಿದ್ದಾಳೆ. ಈ ಹಿಂದೆ 2 ಬಾರಿ ಸುಸೈಡ್ಗೆ ಅಟೆಂಪ್ಟ್ ಅನ್ನ ಮಾಡಿದ್ರಂತೆ ಪ್ರಬುದ್ಧ. ಆಕೆ ಬರೆದಂತ ಹಳೇ ಡೆತ್ ನೋಟ್ ಅನ್ನ ಕೊಟ್ಟು ಆತ್ಮಹತ್ಯೆ ಅಂತ ಕುಟುಂಬದವರು ಮೊದಲು ನಂಬಿದ್ರು. ಆದರೆ ಕೊಲೆ ಅನ್ನೋದು ತನಿಖೆಯಲ್ಲಿ ಈಗ ಸದ್ಯ ಪತ್ತೆಯಾಗಿದೆ. ನಾವು ಪ್ರಾರಂಭದಲ್ಲಿ ನೋಡ್ತಾ ಇದ್ವಿ, ಪೊಲೀಸರು ಕೂಡ ಆಕಸ್ಮಿಕ ಸಾವು ಅಂತಲೇ ಇದನ್ನು ಪರಿಗಣಿಸಿದ್ರು. ಅವರ ತಾಯಿ ಇದು ಒಂದು ಕೊಲೆ ಅಂತೇಳಿ ಆರೋಪವನ್ನು ಮಾಡಿದ್ರು. ಅದಾದ ಬಳಿಕ ಪೊಲೀಸರು ಆ ನಿಟ್ಟಿನಲ್ಲಿ ತನಿಖೆಯನ್ನ ಮಾಡಿದಾಗ ಈ ಕೊಲೆ ಪ್ರಕರಣ ಸದ್ಯ ಬಯಲಿಗೆ ಬಂದಿದೆ. ಮೃತಳ ತಮ್ಮನ ಗೆಳೆಯನಾಗಿದ್ದು ಅವರು ಸುಮಾರು ಬರೋದು ಹೋಗೋದು ಇರ್ತದೆ. ಆ ಟೈಮ್ನಲ್ಲಿ ಒಂದ್ಸತಿ ಆ ಮನೆಗೆ ಹೋಗಿದ್ದಾಗ ಆ ಹುಡುಗಿ ಬರ್ಸಿಂದ ಒಂದು ಇಷ್ಟು ದುಡ್ಡು ಕದ್ದಿರ್ತಾನೆ. ದುಡ್ಡು ಯಾಕೆ ಕದ್ದಿರ್ತಾನೆ ಅಂದರೆ ಇನ್ನೊಬ್ಬ ಗೆಳೆಯಂದು ಆಟಾಡಬೇಕಾದ್ರೆ ಸ್ಪೆಕ್ಸ್ ಹೋಗಿರ್ತದೆ, ಆ ಸ್ಪೆಕ್ಸ್ ರಿಪೇರಿಗೆ ಅಂತ ದುಡ್ಡು ಹೋಗಬೇಕಾಗಿರ್ತದೆ. ಆ ದುಡ್ಡು ಕದ್ದಿದ್ದು ನಂತರ ಒಂದೆರಡು ದಿನ ಬಿಟ್ಟು ಮೃತಳು ಆ ದುಡ್ಡು ವಾಪಸ್ ಕೊಡು, ನಾನು ಏನು ಕದ್ದಿರೋದು ನನಗೆ ಗೊತ್ತಿಲ್ಲ ಅಂತ ಅಂದಿದ್ದಾಗ ಇವರು ಕಾಲಿಗೆ ಹಾಕಿ ಹೋಗಿ ಮತ್ತು ಆ ಒಂದು ಇದರಲ್ಲಿ ಆ ಹುಡುಗಿ ಬಿದ್ದು ಆ ಟೈಮ್ನಲ್ಲಿ ಹುಡುಗಿ ಮೇಲೆ ಹೆಲ್ಲಿ ಕೈ ಕುಡಿದು ಅದರಿಂದ ಸಾಗಿರ್ತದೆ. ಸದ್ಯಕ್ಕೆ ಆರೋಗ್ಯವನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಿ ಸಂಬಂಧಪಟ್ಟ ಜುವೆನೈಲ್ ಬೋರ್ಡ್ಗೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಚಂದ್ರ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ, ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ತಾ ಹೋಗೋಣ. ಮಂಜುನಾಥ್ ಚಂದ್ರ, ಕೇವಲ 2,000 ರೂಪಾಯಿಗಾಗಿ ಯುವತಿಯೊಬ್ಬಳ ಹತ್ಯೆ ನಡೆದು ಹೋಗಿದೆ ಬೆಂಗಳೂರಿನಲ್ಲಿ. ಆದರೆ ಈ ಪ್ರಕರಣದ ಆಯಾಮಗಳನ್ನ ಗಮನಿಸ್ತಾ ಹೋದ ಹಾಗೆ ಈಗ 2,000 ರೂಪಾಯಿಗಾಗಿ ಕೊಲೆ ನಡೆದಿರ್ತಕ್ಕಂತ ಮಾಹಿತಿ ಬಂದಿದೆ, ಅದರ ಜೊತೆಗೆ ಬೇರೆ ಏನಾದರೂ ಆಯಾಮಗಳು ಇದರಲ್ಲಿ ಇರುವಂತ ಸಾಧ್ಯತೆಗಳಿದಾವ? ಈ ಕೊಲೆ ಹಿಂದೆ ಇರ್ತಕ್ಕಂತ ಮೋಟಿವ್ 2,000 ರೂಪಾಯಿ ಮಾತ್ರ ಅಥವಾ ಬೇರೆ ಏನಾದರೂ ವಿಷಯಗಳಿದಾವ? ಅದ್ರ ಬಗ್ಗೆ ಕೂಡ ಏನಾದರೂ ಮಾಹಿತಿಗಳು ಲಭ್ಯ ಆಗ್ತಾ ಇದಾವ ಅಂತ? ರಾಘವೇಂದ್ರ, ಏನು ಕಳೆದ ಶುಕ್ರವಾರ ಸಂಜೆ ಈ ಒಂದು ಘಟನೆ ನಡೆದಿತ್ತು. ಘಟನೆ ನಡೆದ ನಂತರ ಏನು ಪೊಲೀಸರು ಒಂದು ತನಿಖೆನ ಆರಂಭಿಸೋಕ್ಕೆ ಶುರು ಮಾಡಿದರು. ಹಂತ ಹಂತವಾಗಿ ತನಿಖೆನ ಮಾಡ್ತಾ ಹೋದಾಗ ಪೊಲೀಸರಿಗೆ ಒಂದು ಡೌಟ್ ಬಂದಿರ್ತಕ್ಕಂಥ, ಯಾಕೆ ಅಂತ ಹೇಳಿದ್ರೆ ಅದು ರೈಟ್ ಸೈಡಲ್ಲಿ, ಲೆಫ್ಟ್ ಹ್ಯಾಂಡಿಂದ ರೈಟ್ ಸೈಡಲ್ಲಿ ಆ ಹುಡುಗಿ ಹೆಂಗೆ ಗೆರೆಯಲ್ಲಿ ಕುಯ್ಕೊಂಡು ಸಾವನ್ನಪ್ತಾರೆ ಅನ್ನೋದು ರೀತಿಯಲ್ಲಿ ಒಂದು ಮೋಟಿವನ್ನು ಪೊಲೀಸರು ಇಟ್ಕೊಂಡಿದ್ರು. ಜೊತೆಗೆ ಪೋಸ್ಟ್ಮಾರ್ಟಮ್ಗೆ ಕೂಡ ಬಾಡಿಯನ್ನು ಶಿಫ್ಟ್ ಮಾಡಿದಾಗ ವೈದ್ಯರು ಹೇಳಿರ್ತಕ್ಕಂಥದ್ದು ಇದು ಆತ್ಮಹತ್ಯೆ, ಆದರೆ ಪ್ರಬುದ್ಧಳ ತಾಯಿ ಮಾತ್ರ ಇದು ಆತ್ಮಹತ್ಯೆ ಅಲ್ಲ, ಕೊಲೆ ಕೊಲೆ ಅಂತೇಳಿ ಸಾರಿ ಪೊಲೀಸರ ಅಧಿಕಾರಿಗಳ ಮುಂದೆ ಹೇಳ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಪ್ರತಿಯೊಂದು ಮಾಹಿತಿಯನ್ನು ಕಲೆ ಹಾಕಿದಂಥ ಏನು ಪೊಲೀಸರು, ಸುಬ್ರಹ್ಮಣ್ಯಪುರ ಪೊಲೀಸರು ಎಲ್ಲ ಮಾಹಿತಿಯನ್ನು ಕಲೆ ಹಾಕಿ ಕೊನೆಗೆ CCTVಯನ್ನು ಕೂಡ ಒಂದು ಸುಮಾರು 7 ರಿಂದ 8 CCTVಯನ್ನು ಮನೆಗಳ ಹತ್ತಿರ ಅಕ್ಕಪಕ್ಕ ಇರ್ತಕ್ಕಂಥದ್ದು ವೀಕ್ಷಣೆ ಮಾಡೋಕ್ಕೆ ಶುರು ಮಾಡಿರ್ತಕ್ಕಂಥ. ಆದರೆ ಪ್ರಬುದ್ಧ ಮನೆಗೆ ಬರಬೇಕಾದ್ರೆ ಒಬ್ಬ 14 ವರ್ಷದ ಬಾಲಕ ಆತ ಏನಿರ್ತಾನೆ ಜಂಪ್ ಮಾಡಿ ಮನೆಯೊಳಗಡೆ ಬರೋದನ್ನು ನೋಡ್ತಾರೆ. ಆದರೆ ಈ ಬಾಲಕ ಅಂದರೆ ಬಾಲಕನ ಏನು ಸ್ನೇಹಿತ ಇದ್ದಾನೆ ಆತ, ಒಂದು ಈ ಬಾಲಕ ಹಾಗೂ ಸ್ನೇಹಿತರ ಇಬ್ಬರ ನಡುವೆ ಗಲಾಟೆ ಉಂಟಾದಾಗ ಒಂದು ಸ್ಪೆಕ್ಸ್ ವಿಚಾರವಾಗಿ ಒಂದು ಮುರಿದೋಗುತ್ತೆ. ಆ ಸ್ಪೆಕ್ಸನ್ನು ಹೊಸ ತಂದ್ಕೊಡಿಲ್ಲ ಅಂದರೆ ನಿಮ್ಮ ತಂದೆ ತಾಯಿಗೆ ಹೇಳ್ತೀನಿ ಅಂತ ಹೇಳಿ ಭಯ ಇಡಿಸ್ತಾನೆ. ಆಗ ಈ ಪ್ರಬುದ್ಧಳ ಮನೆಗೆ ಪ್ರಬುದ್ಧಳ ತಮ್ಮನ ಸ್ನೇಹಿತ ಈ ಒಂದು ಕೊಲೆಯನ್ನು ಮಾಡಿದ್ದಾನೆ. ಆತ ಮನೆಗೆ ಎಂಟ್ರಿ ಕೊಡ್ತಾನೆ, ಎಂಟ್ರಿ ಕೊಟ್ಟು ಆದಮೇಲೆ 2,000 ರೂಪಾಯಿನ ಒಂದು ಪ್ರಬುದ್ಧಳ ಪರ್ಸಿಂದ ಕದೀತಾನೆ. ಕದ್ದಿ ಓಡಬೇಕಾದ್ರೆ ಪ್ರಬುದ್ಧಳ ನೋಡ್ತಾನೆ, ತಂದೆ ತಾಯಿಗೆ ಹೇಳಬೇಡ ಅಂತ ಹೇಳಿ ಕಾಲಿಗೆ ಬೀಳ್ತಾನೆ. ಕಾಲಿಗೆ ಬಿದ್ದಬೇಕಾದ್ರೆ ಆಯ ತಪ್ಪಿ ಪ್ರಬುದ್ಧ ಏನು ಕೆಳಗಡೆಗೆ ಬೀಳ್ತಾಳೆ, ಕೆಳಗಡೆ ಬಿದ್ದಾದ್ಮೇಲೆ ಜ್ಞಾನ ತಪ್ಪುತ್ತೆ. ಅದಾದ ನಂತರ ಈಕೆ ನನ್ನ ಮೇಲೆ ನನ್ನ ತಂದೆ ತಾಯಿಗೆ ದೂರನ್ನು ಕೊಡ್ತೀರ ಅಂತ ಹೇಳಿಕೊಂಡು ಮನೆಯಲ್ಲೇ ಪ್ರಬುದ್ಧಳ ಮನೆಯಲ್ಲೇ ಇರ್ತಕ್ಕಂಥ ಚಾಕುವನ್ನು ತಗೊಂಡು ಒಂದು
ಬಲಗೈ ಮೇಲೆ ಹಳೆ ಗಾಯದ ಮೇಲೆ ಆಕೆಗೆ ಒಂದು ಚಾಕುನಲ್ಲಿ ಇರಿತಾನೆ. ಇರಿತ ಆದ ಮೇಲೆ ರಕ್ತ ಸಹಸ್ರಾಗಿ ಆಕೆ ಒಂದು ಮೃತಪಟ್ಟಿರ್ತಕ್ಕಂಥದ್ದು. ಸದ್ಯಕ್ಕೆ ಪೊಲೀಸರು ಈ ಅಂದರೆ ಏನು ಅಂತ್ಯ ಸಂಸ್ಕಾರದ ವೇಳೆ ಪೋಸ್ಟ್ಮಾರ್ಟಮ್ ರಿಪೋರ್ಟನ್ನು ಕೇಳ್ತಾರೆ. ಆಗ ಡಾಕ್ಟರ್ ಕೂಡ ಹೇಳ್ತಾರೆ ಇದು ಖಂಡಿತವಾಗ್ಲೂ ಆತ್ಮಹತ್ಯೆ ಅಂತ ಹೇಳ್ತಾರೆ. ಆದರೆ ಎರಡು ಮೂರು ಸಾರಿ ಒಂದು ತನಿಖೆಯನ್ನು ಮಾಡಿದಾಗ ಇದು ಕೊಲೆ ಅಂತ ದೃಢವಾಗುತ್ತೆ. ತದನಂತರ ಪೊಲೀಸರು ಆ ಪ್ರಕರಣದ ಹಿನ್ನೆಲೆಯಲ್ಲಿ ಹಂತ ಹಂತವಾಗಿ ತನಿಖೆ ಮಾಡ್ತಾ ಹೋದಾಗ 14 ವರ್ಷದ ಬಾಲಕ ಈ ಒಂದು ಕೊಲೆ ಮಾಡಿರೋದು ಗೊತ್ತಾಗುತ್ತೆ. ಅದು ಕೇವಲ 2000 ರೂಪಾಯಿಗೋಸ್ಕರ, ಅದರಲ್ಲೂ ಕೂಡ ತನ್ನ ಸ್ನೇಹಿತನಿಗೆ ಏನೊಂದು ಸ್ಪೆಕ್ಸ್ ಮುರಿದಾಕಿ ಹೊಸದೊಂದು ಕೊಡಿಸ್ಬೇಕು, ಅದಕ್ಕೋಸ್ಕರ ನಾನು ಈ ಒಂದು ಕೊಲೆಯನ್ನು ಮಾಡಿದ್ದೇನೆ ಅಂತ ಕೂಡ ಪೊಲೀಸರ ಮುಂದೆ ಹೇಳ್ಕೊಂಡಿರ್ತಕ್ಕಂಥದ್ದು. ರಾಘವೇಂದ್ರ, ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.